ನಾನು ಸುಷ್ಮಾ, ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಸಿರಿಸಿನಲ್ಲಿ ತುಂಬ ಫೇಮಸ್ ಆಗಿರುವಂಥ ಶ್ರೀ ಕ್ಷೇತ್ರ ಯಾಣಕ್ಕೆ ಬಂದಿದ್ದೀವಿ. ಯಾಣ ಹೇಗಿದೆ ಮತ್ತು ಎಷ್ಟು ಚೆನ್ನಾಗಿದೆ ಹೇಳೋದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಆ್ಯಕ್ಚುಲಿ ನಾವು ಈಗ ಬೆಳಗ್ಗೆನೆ ಹೊರಟಿದ್ದೀವಿ, ಈಗ ಬಂದಿದ್ದೀವಿ. ಮತ್ತೇನಂದರೆ ಇದು ಪ್ರಪಂಚದಲ್ಲೇ ಅದ್ಭುತ ಸೃಷ್ಟಿಗಳಲ್ಲಿ ಒಂದು ಅಂತ ಹೇಳ್ಬೋದು ಯಾಣ. ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆ ಮುಖಾಂತರ ಹಾದು ಹೋಗುವಂಥ ಪಶ್ಚಿಮ ಘಟ್ಟಗಳ ಶ್ರೇಣಿಯಲ್ಲಿ ಬರುತ್ತೆ. ಫ್ರೆಂಡ್ಸ್, ಸಿರ್ಸಿಯಿಂದ ಸುಮಾರು 45 ಕಿಲೋಮೀಟರ್ ಆಗುತ್ತೆ. ಹಾಗೆ ಕುಮಟಾದಿಂದ ನೀವು ಬರೋರಾದರೆ 28-30 ಕಿಲೋಮೀಟರ್ಸ್ ಆಗುತ್ತೆ. ಓಕೆನಾ? ಈಗ ನೋಡಿ, ನಾವು ಯಾಣದ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ಹಿಂದಿನ ಕಾಲದಲ್ಲೆಲ್ಲ ತುಂಬ ದೂರನೇ ನಮ್ಮ ವೆಹಿಕಲನ್ನು ನಿಲ್ಲಿಸ್ಬಿಟ್ಟು ನಾವು ಯಾಣಕ್ಕೆ ಬರಬೇಕಿತ್ತು. ಬಟ್ ಇವಾಗ ಒಂದು ಮ್ಯಾಕ್ಸಿಮಮ್ 1 ಕಿಲೋಮೀಟರ್ ಅಷ್ಟು ನಾವು ನಡೆದುಬಿಟ್ರೆ ಅಲ್ಲಿವರೆಗೂ ವೆಹಿಕಲ್ ಬರುತ್ತೆ. ಸೊ ಅದಿಷ್ಟು ನಾವು ನಡ್ಕೊಂಡು ಬರ್ಬೋದು ಆರಾಮಾಗಿ. ಅಲ್ಲಿವರೆಗೆ ಕಾರು ಅಥವಾ ನಮ್ದು ಯಾವುದೇ ವೆಹಿಕಲ್ ಇರಲಿ ಅಲ್ಲಿವರೆಗೆ ಬರುತ್ತೆ. ಹಾಗೆ ಈಗ ನಾವು ಇಲ್ಲಿ ಯಾಣದ ಹತ್ರ ಬಂದಿದ್ದೀವಿ. ಫ್ರೆಂಡ್ಸ್, ಯಾಣ ಹೇಗಿದೆ ಅಂತ ಒಂದು ಸಾರಿ ನೋಡಬೇಕು ಅಲ್ವಾ? ಅದರಲ್ಲೂ ಒಂದು ಗಾದೆ ಇದೆ ಗೊತ್ತಾ ನಿಮಗೆ ಫ್ರೆಂಡ್ಸ್? ರೊಕ್ಕ ಇದ್ದವ್ರಿಗೆ ಗೋಕರ್ಣ, ಸೊಕ್ಕಿದ್ದವ್ರಿಗೆ ಯಾಣ ಅಂತ ಇದೆ. ಯಾಕೆ ಗೊತ್ತಾ? ಹಿಂದಿನ ಕಾಲದಲ್ಲಿ ನಾನು ಆಗಲೇ ಹೇಳಿದಾಗೆ ತುಂಬ ದೂರನೇ ಅಂದರೆ ವೆಹಿಕಲ್ಲೇ ಇರಲಿಲ್ಲ ಅಲ್ವಾ. ಸೊ ನಡ್ಕೊಂಡೇ ಯಾಣಕ್ಕೆ ಬರ್ತಾಯಿದ್ರು, ಸ್ಟೋನ್ ಕಷ್ಟಪಟ್ಕೊಂಡು. ಹಾಗೆ ಈಗ ಇಲ್ಲಿವರೆಗೂ ಕಾರ್ ಬರುತ್ತೆ. ಓಕೆನಾ? ಹಾಗೆ ನೋಡಿ, ನಾವು ಆ್ಯಕ್ಚುಲಿ ನಮ್ಮನೆಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಬೆಂಗಳೂರಿಂದ. ಅವ್ರಿಗೆ ಯಾಣ ಈ ಕಡೆದೆಲ್ಲ ಏನೇನು ನೋಡುವಂಥ ಪ್ಲೇಸಸ್ ಇದೆ ಅಲ್ಲೆಲ್ಲ ಹೋಗೋಣ ಅಂದ್ಕೊಂಡು ಈಗ ನಾವು ಗಂಗಾ ಚಂಡಿಕಾ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಮೇಲೆ ಎಲ್ಲ ಕಲ್ಲಿನ ಶಿಖರಗಳಿವೆ ಅಲ್ವಾ, ಕೆಳಗಡೆ ಈ ರೀತಿ ಗುಹೆ ಒಳಗಡೆ ಹೋಗೋ ಥರ ಇದೆ. ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ತಾ ಇರ್ಬೋದು, ಆ್ಯಕ್ಚುಲಿ ಅಲ್ಲಿ ಶೂಟಿಂಗ್ ಮಾಡೋದಕ್ಕಿಲ್ಲ, ಸೊ ನಾನು ಮಾಡಿಲ್ಲ. ಅಲ್ಲಿ ಒಂದು ಈಶ್ವರ ಲಿಂಗ ಇದೆ ಫ್ರೆಂಡ್ಸ್. ಮತ್ತೇನಂದರೆ ಯಾವಾಗ್ಲೂ ಲಿಂಗದ ಮೇಲೆ ಅಲ್ಲಿ ನೀರು ಜಿಡುಕ್ತಾನೇ ಇರುತ್ತೆ ಫ್ರೆಂಡ್ಸ್. ಹಾಗೆ ಅಲ್ಲಿ ನಾವು ಎಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಈ ಕಡೆಗೆ ಬಂದಿದ್ದೀವಿ. ನೋಡಿ, ನೀವು ಹೊರಗಡೆಯಿಂದ ಬರೋರಂಥವ್ರಾದರೆ ಆ್ಯಕ್ಚುಲಿ ಇಲ್ಲಿ ಊಟದ ವ್ಯವಸ್ಥೆ ಏನಿದೆ ಅಂತ ಗೊತ್ತಿಲ್ಲ ನಮಗೆ. ಒಂದೇ ನೀವು ಸಿರ್ಸಿಗೆ ಹೋಗಬೇಕು, ಇಲ್ಲಾಂದರೆ ಮೋಸ್ಟ್ಲಿ ಕುಮಟಕ್ಕೆ ಹೋಗಬೇಕಾಗತ್ತೆ. ಇಲ್ಲಾಂದರೆ ನೀವು ಕಟ್ಕೊಂಡು ಕೂಡ ಬರ್ಬೋದು, ಎಲ್ಲಾದರೂ ಸೈಡಲ್ಲಿ ಪಾರ್ಕ್ ಮಾಡ್ಕೊಂಡು ಕೂಡ ನಾವು ಊಟನ ಮಾಡ್ಬೋದು, ಈ ರೀತಿ ಇದೆ. ಹಾಗೆ ತುಂಬ ಮೇಲ್ಗಡೆ ಹತ್ತಿ ಹತ್ತಿ ಈಗ ನಾವು ಹೋಗ್ತಾ ಇದ್ದೀವಿ. ಈಗ ನೋಡಿ, ನಾವು ಕೆಳಗಡೆ ದೇವಸ್ಥಾನ ಎಲ್ಲ ನೋಡ್ಕೊಂಡು ಬಂದಾಯ್ತಲ್ವಾ, ಈಗ ಮೇಲ್ಗಡೆ ನಾವು ಹತ್ತಿ ಬಂದಿದ್ದೀವಿ. ಸೊ ಒಳಗಡೆ ಏನಿದೆ, ಹೇಗೇಗಿದೆ ಎಲ್ಲ ಅಂತ ನೋಡ್ಕೊಂಡು ಬರೋಣವಾ. ಹಾಗೆ ನೋಡಿ, ಯಾಣದ ಒಂದು ಚಿಕ್ಕ ಕಥೆನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಹಿಂದೂ ಪುರಾಣದ ಪ್ರಕಾರ ಭಸ್ಮಾಸುರ ರಾಕ್ಷಸ ಶಿವನ ಕುರಿತು ತಪಸ್ಸನ್ನು ಮಾಡ್ತಾ ಇದ್ದ ಅಲ್ವಾ. ಆ ತಪಸ್ಸನ್ನು ಮಾಡಿದಾಗ ಶಿವ ಪ್ರತ್ಯಕ್ಷ ಆದಾಗ ಅವನು ಯಾವ ವರ ಬೇಕು ಅಂತ ಕೇಳಿದಾಗ, ನಾನು ಯಾವುದೇ ವಸ್ತು ನನ್ನ ಕೈಯಿಂದ ಮುಟ್ಟಿದಾಗ ಅದು ಭಸ್ಮ ಆಗಬೇಕು ಹೇಳುವಂಥ ವರನ ಕೇಳ್ತಾನೆ. ಶಿವ ಕಷ್ಟಕ್ಕೆ ಬಿಡ್ತಾನೆ, ಬಟ್ ಅವನು ತಪಸ್ಸು ಮಾಡಿ ಕೇಳ್ತಾ ಇರೋದಲ್ವಾ. ಸೊ ತಥಾಸ್ತು ಅಂತ ಹೇಳಿ ಹೋಗ್ತಾನೆ. ಆಮೇಲೆ ಅವನು ಏನು ಮಾಡ್ತಾನೆ ಅಂದರೆ, ಭಸ್ಮಾಸುರ ಶಿವನ್ ತಲೆ ಮೇಲೇನೆ ಕೈ ಇಡೋದಕ್ಕೆ ಅಂತ ಹೋಗ್ತಾನೆ. ಆಗ ವಿಷ್ಣು ಏನ್ ಮಾಡ್ತಾನೆ ಅಂದ್ರೆ, ಮೋಹಿನಿ ಅವತಾರವನ್ನ ತಾಳ್ಕೊಂಡು ಭಸ್ಮಾಸುರನ ಎದುರುಗಡೆ ಬಂದು ಸ್ವಲ್ಪ ಅವನು ಮೋಹಿತನಾಗುವ ರೀತಿಯಲ್ಲಿ ಮಾಡಿ, ನಾನ್ ನಿನ್ಗೆ ಸಿಗ್ಬೇಕು ಅಂತಾದ್ರೆ ನಾನ್ ಮಾಡೋ ರೀತಿನೇ ನೀನು ಕೂಡ ನೃತ್ಯವನ್ನ ಮಾಡ್ತಾ ಹೋಗ್ಬೇಕು ಹೇಳ್ಕೊಂಡು ಹೇಳ್ತಾನೆ ವಿಷ್ಣು ಅಂದ್ರೆ ಮೋಹಿನಿ ಅವತಾರದಲ್ಲಿ. ಆಗ ಅವನು ಅಷ್ಟೇ ಅದೇ ರೀತಿ ಮಾಡ್ತಾ ಹೋದಾಗ ಅವನ ತಲೆ ಮೇಲೇನೆ, ಆಮೇಲೆ ಅವನು ಭಸ್ಮಾಸುರ ತನ್ನ ತಲೆ ಮೇಲೇನೆ ಕೈಯನ್ನ ಇಟ್ಕೋತಾನೆ. ಸೊ ಅದಕ್ಕೋಸ್ಕರ ಇಲ್ಲಿ ಮೋಹಿನಿ ಶಿಖರ ಮತ್ತೆ ಇನ್ನೊಂದು ಭೈರವೇಶ್ವರ ಶಿಖರ ಹೇಳ್ಕೊಂಡು ಎರಡು ಶಿಖರಗಳಿವೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಮತ್ತೆ ಇಲ್ಲಿ ಲಿಂಗನೂ ಅಷ್ಟೇ ಫ್ರೆಂಡ್ಸ್, ತಾನಾಗೆ ಆ ಲಿಂಗ ಮೂಡಿರುವಂತಹದ್ದು ಅಂತ ಕೂಡ ಹೇಳ್ತಾರೆ. ಸೊ ಅದಕ್ಕೋಸ್ಕರನೇ ಅದಕ್ಕೆ ಸ್ವಯಂಭೂ ಲಿಂಗ ಅಂತ ಕೂಡ ಕರೀತಾರಂತೆ. ಹಾಗೆ ಈಗ ನೀವು ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಚೆನ್ನಾಗಿ ಕಾಣುತ್ತೆ. ಒಂಥರ ಫುಲ್ಲು ನಮ್ಮ ಸುತ್ತಲೂ ಒಂಥರ ಕಲ್ಲುಗಳು, ನಾವು ಮಿಡ್ಲಲ್ಲಿ ಈ ರೀತಿ ಹೋಗ್ತಾ ಇರ್ತೀವಿ, ಮತ್ತೆ ಸ್ವಲ್ಪ ಸ್ವಲ್ಪ ನೋಡಿ ಆ ಕಲ್ಲಿನ ಮಧ್ಯ ಮೇಲ್ಗಡೆಗೆ ಗ್ಯಾಪ್ ಅಲ್ವಾ. ಬಟ್ ಸ್ವಲ್ಪ ಸ್ಮೆಲ್ ಇತ್ತು ಫ್ರೆಂಡ್ಸ್, ಅಂದರೆ ನೀರು ಕಂಟಿನ್ಯೂಸ್ ಆಗಿ ಅಲ್ಲಿ ಕೆಲವೊಂದು ಕಡೆ ಬೀಳ್ತಾನೆ ಇರುತ್ತೆ ಅಲ್ವಾ. ಸೊ ಮತ್ತೆ ಜನರು ಅಷ್ಟೇ ಫ್ರೆಂಡ್ಸ್, ಎಲ್ಲ ಪ್ಲಾಸ್ಟಿಕ್ ಹಾಕೋದು ಆ ರೀತಿ ಎಲ್ಲ ಮಾಡ್ತಾರೆ, ಏನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅಂಥ ಟೈಮ್ನಲ್ಲಿ ಅದೇನಾಗುತ್ತೆ ಅಂದರೆ, ಸ್ವಲ್ಪ ಆದ್ರೂ ಮೇಂಟೈನ್ ಮಾಡಿದ್ದಾರೆ, ಬಟ್ ಒಂದು ಸ್ವಲ್ಪ ಸ್ಮೆಲ್ ಬರ್ತಾ ಇತ್ತು ಅಲ್ಲಿ. ಈ ರೀತಿ ಇದೆ ಒಳಗಡೆ ನೋಡಿ.
ನೋಡಿ ಫ್ರೆಂಡ್ಸ್, ಬಟ್ ನಾವು ಎಲ್ಲೂ ನೋಡಿರ್ಲಿಕ್ಕಿಲ್ಲ ಈ ರೀತಿ ಕಲ್ಲು ಹೀಗಿರೋದನ್ನು. ಅಂದರೆ ನೋಡಿ, ನಾವು ಫುಲ್ ಗುಹೆ ಒಳಗಡೆ ಇರೋ ಥರ, ಮೇಲ್ಗಡೆ ಮಾತ್ರ ಒಂದು ಸ್ವಲ್ಪ ಸ್ವಲ್ಪ ಗ್ಯಾಪು, ಹಾಗೆ ಆ ಕಲ್ಲಿನ ಮೇಲೆ ನೋಡಿ ಫ್ರೆಂಡ್ಸ್ ನೀರು ಬೀಳ್ತಾನೇ ಇರುತ್ತೆ, ಆ ರೀತಿ ಕೂಡ ಇರುತ್ತೆ. ಸೊ ಒಂದು ಸಾರಿ ನಾವು ನೋಡ್ಬೋದು ಈ ರೀತಿ, ಅಂದರೆ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಅಲ್ವಾ. ಮತ್ತು ಇದು ಈಶ್ವರನ ದೇವಸ್ಥಾನ ಆಗಿರೋದ್ರಿಂದ ಫ್ರೆಂಡ್ಸ್, ಶಿವರಾತ್ರಿ ತುಂಬ ವಿಜೃಂಭಣೆಯಿಂದ ನಡೆಸ್ತಾರಂತೆ. ಮತ್ತೇನಂದರೆ, ಆ್ಯಕ್ಚುಲಿ ಸೆಪ್ಟೆಂಬರಿಂದ ಮಾರ್ಚ್ವರೆಗೆ ಇಲ್ಲಿ ಯಾಣಕ್ಕೆ ಬರೋದಕ್ಕೆ ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕೆಂದರೆ ಮಳೆಗಾಲದಲ್ಲಿ ಇಲ್ಲಿ ತುಂಬ ಉಂಬಳಗಳ ಕಾಟ ಅಂತ ಹೇಳ್ತಾರೆ. ಸೊ ನಮಗೆ ಇಲ್ಲಿ ಬರೋದಕ್ಕೆ ಕೂಡ ಕಷ್ಟ ಆಗುತ್ತೆ, ಯಾಕೆಂದರೆ ಫುಲ್ಲು ಸುತ್ತಲೂ ಒಂಥರ ಕಾಡು ಥರ ಇರುತ್ತೆ, ಮತ್ತು ಒಳಗಡೆ ಬರೋದು ಕಷ್ಟ ಆಗುತ್ತೆ. ಸೊ ಮಾರ್ಚಿಂದ ನಾವು, ಅಲ್ಲ, ಸೆಪ್ಟೆಂಬರಿಂದ ಮಾರ್ಚ್ವರೆಗೆ ಬರ್ಬೋದು. ಇದು ಬೆಸ್ಟ್ ಟೈಮು, ಈಗ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಯಾಣ ಏನಾದರೂ ನಿಮ್ಗೆ ಇವತ್ತು ಇಷ್ಟ ಆಗಿದ್ದಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೋಡಿ, ನಾವು ಇಲ್ಲಿ ಮುಗಿಸ್ಕೊಂಡು ಕೂಡ, ಅಂದರೆ ಇಲ್ಲಿಂದ ಆ್ಯಕ್ಚುಲಿ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ವಿಭೂತಿ ಫಾಲ್ಸ್ ಅಂತ ಕೂಡ ಇದೆಯಂತೆ. ಬಟ್ ಏನಂದರೆ ನಮಗೆ ಟೈಮ್ ಇರಲಿಲ್ಲ, ಇನ್ನೂ ನಮಗೆ ತುಂಬ ಬೇರೆ ಕಡೆ ಎಲ್ಲ ಹೋಗೋದಿತ್ತು, ಅದಕ್ಕೋಸ್ಕರ ನಾವು ಇಲ್ಲಿಂದ ಮತ್ತೆ ಪುನಃ ನಾವು ವಿಭೂತಿ ಫಾಲ್ಸ್ಗೆ ಹೋಗಿಲ್ಲ. ನೀವು ಬೇಕು ಅಂದರೆ ಹೋಗ್ಬೋದು ಇಲ್ಲಿಂದ. ಮಕ್ಕಳು ಅಷ್ಟೇ ಫುಲ್ ಎಂಜಾಯ್ ಮಾಡ್ತಾ ಇದ್ರು, ಒಂಥರ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಹಾಗೆ ಒಳ್ಳೆ ಪೆಪ್ಸಿ ಬಾಟಲ್ ಎಲ್ಲ ತೊಗೊಂಡೋಗಿದ್ರು, ಬಟ್ ಅವರು ಒಗೆದಿಲ್ಲ ಪ್ಲಾಸ್ಟಿಕ್ ಬಾಟಲನ್ನು. ಓಕೆ, ನಾವು ಯಾರೂ ಒಗೆಯೋದಕ್ಕೆ ಕೊಟ್ಟಿಲ್ಲ ನೋಡಿ. ಹಾಗೆ ನಾವು ಇಲ್ಲೆಲ್ಲ ನೋಡ್ಕೊಂಡು ಹೊರಟಿದ್ದೀವಿ, ಎಲ್ಲರೂ ಬ್ಯುಸಿ, ಯಾಕೆಂದರೆ ಇದ್ರ ಹತ್ರ ಫೋಟೋ ಹೊಡ್ಸ್ಕೊಳ್ಳೋದು, ಅದರಲ್ಲೂ ಈಗಂತೂ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಎಲ್ಲಿ ಹೋದ್ರೂ ರೀಲ್ಸ್. ಸೊ ಎಲ್ಲ ಬಂದಿರೋ ಜನರೆಲ್ಲ ರೀಲ್ಸ್ ಮಾಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು. ಹಾಗೆ ನೋಡಿ, ಇಲ್ಲೆಲ್ಲ ನೋಡಿಕೊಂಡು ನಾವೀಗ ಮತ್ತೆ ಪುನಃ ಕೆಳಗಡೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಾವು ಮೇಲ್ಗಡೆ ಎಲ್ಲ ನೋಡ್ಕೊಂಡು ಬಂದ್ವಿ ಅಲ್ವಾ, ಈಗ ನಾವು ಫುಲ್ ಕೆಳಗಡೆಗೆ ಬಂದು ತಲುಪಿದ್ದೀವಿ. ಸೊ ಹೇಗನ್ನಿಸ್ತು ನಿಮಗೆ ಯಾಣ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ನೋಡಿ, ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇನ್ನೂ ಕೆಲವಷ್ಟು ಸಿರ್ಸಿ ಹತ್ತತ್ರ ಇರುವಂಥ ಪ್ಲೇಸ್ಗಳಿಗೆ ಹೋದ್ವಿ. ಅದು ಯಾವ್ಯಾವ ಪ್ಲೇಸು, ಎಲ್ಲೆಲ್ಲಿ ಹೋಗಿದ್ವಿ ಹೇಳೋದನ್ನು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ನೋಡಿ ಫ್ರೆಂಡ್ಸ್, ನಾವು ಯಾಣನೆಲ್ಲ ನೋಡಿಕೊಂಡು ಹೊರಟಿದ್ದೀವಿ. ಇವತ್ತಿನ ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಾವು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಮತ್ತೆಲ್ಲಿ ಹೋಗಿದ್ವಿ ಹೇಳೋದನ್ನು ಕೂಡ ಇನ್ನೊಂದು ವೀಡಿಯೋದಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.